ಒಂಬತ್ತು ದಿವಸ ಕೂಡ ನವರಾತ್ರಿ ಪೂಜೆ ಮಾಡಿ ಮೈಸೂರು ಯಾವಾಗ ಯಾವಾಗ ಆಗುತ್ತೋ ಆವಾಗ ನಾವು. ಈ ದಸರಾ ಹಬ್ಬದ ಭಾಗವಾಗಿ ಭಾರತದ ವಿವಿಧ ಭಾಗಗಳಲ್ಲಿ ಪೂಜಿಸಲ್ಪಡುವ ದಸರಾ ಹಬ್ಬದ 10ನೇ ದಿನದಂದು ಈ ಮರವು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಊರ ಮುಂದೆ ಹೋಗಿ ಮೆರವಣಿಗೆ ಮಾಡಿ ಎಲ್ಲರೂ ಸೇರಿ ಗೊತ್ತಾಗ್ತಾರೆ. ರೇಣುಕ ಯಲ್ಲಮ್ಮ ದೇವಾಲಯದ ಮುಂದೆ ಬನ್ನಿ ಮರ ಪೂಜಿಸಿದ ನಂತರ ಮನೆ ಮನೆಗಳ ಮುಂದೆ ನೀರು ರಂಗೋಲಿ ಹಾಕಿ ದೇವಿಯ ಉತ್ಸವದೊಂದಿಗೆ ಊರಿನ ದೇವಾಲಯಗಳಾದ ಆಂಜನೇಯ, ಈಶ್ವರ ದೇವಾಲಯ ಮನೆ ಮನೆಗಳಿಗೆ ತೆರಳಿ ಮನೆಯ ಮುಂದೆ ಮೆರವಣಿಗೆಯೊಂದಿಗೆ ಹೋಗಿ ದರ್ಶನ ನೀಡುವ ಪದ್ಧತಿ ಹಿಂದಿನಿಂದಲೂ ಇದೆ. ಮಕ್ಕಳಿಗೆ ಅಮ್ಮ, ದಡಾರ, ಸಿಡುಬು ಸೇರಿ ಯಾವುದೇ ರೀತಿಯ ಕಾಯಿಲೆಗಳು ತಗಲಬಾರದು ಎಂಬ ನಂಬಿಕೆಯೊಂದಿಗೆ ಉತ್ಸವ ದೇವತೆ ಮೀಸಲು ಅರ್ಪಿಸುವ ಪದ್ಧತಿಯು ಇಂದಿಗೂ ನಡೆದು ಬಂದಿದೆ. ತಾತ ಮುತ್ತಾತಗಳು ಅದೇ ತರ ನಾವು ಮುಂದೆ ನಡೆಸಿಕೊಂಡು ಹೋಗ್ತೇವೆ. ಮೈಸೂರು ದಸರಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲೆಂದು ನಾವು ಈ ದೇವಿಯ ಕೃಪೆ ಪ್ರಾರ್ಥನೆಯಾಗಿದ್ದೇವೆ. ವಿಜಯದಶಮಿ ಹಬ್ಬವು ಹಲವು ಪ್ರದೇಶಗಳಿಗೆ ತಕ್ಕಂತೆ ಆಚರಣೆಯಲ್ಲಿ ನಂಬಿಕೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ. ಕರ್ನಾಟಕದಲ್ಲಿ ಈ ಶಮಿ ಪೂಜೆ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಪವಿತ್ರವೆಂದು ಪೂಜಿಸಲ್ಪಡುತ್ತದೆ. ಭಕ್ತಾದಿಗಳೆಲ್ಲ ಮುಂದಿನ ಹೆಚ್ಚಿನ ಸಂಖ್ಯೆ ಹೆಚ್ಚಬೇಕು, ಕಾರ್ಯಕ್ರಮ ನಡೆಸಿಕೊಡ್ಬೇಕು.